ಸಾರ್ವಜನಿಕರಿಗೆ ಸದುಪಯೋಗವಾಗುವ ನಿಟ್ಟಿನಲ್ಲಿ ನಿಮಿಷಕ್ಕೆ 500 ಲೀಟರ್ ಆಕ್ಸಿಜನ್ ಉತ್ಪಾದಿಸುವ ಸಾಮರ್ಥ್ಯದ ಆಕ್ಸಿಜನ್ ಘಟಕ ಈಗಾಗಲೇ ಕುಂದಾಪುರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇದರ ಉದ್ಘಾಟನೆಗೆ ಪೆಟ್ರೋಲಿಯಂ ಸಚಿವರು ಬರುತ್ತಾರೆ ಎಂಬ ಮಾಹಿತಿ ಇದೆ. ಹೀಗಾಗಿ ಸ್ವಲ್ಪ ದಿನದ ಬಳಿಕ ಈ ಘಟಕವನ್ನು ಉದ್ಘಾಟನೆ ಮಾಡುತ್ತೇವೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವೆ ಕುಮಾರಿ ಶೋಭಾ ಕರಂದ್ಲಾಜೆ ಹೇಳಿದರು. ಕೇಂದ್ರ ಸಚಿವೆಯಾಗಿ ಆಯ್ಕೆಗೊಂಡ ಬಳಿಕ ಕುಂದಾಪುರಕ್ಕೆ ಮೊದಲ ಬಾರಿಗೆ ಆಗಮಿಸಿದ ಅವರು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಆಕ್ಸಿಜನ್ ಘಟಕವನ್ನು ವೀಕ್ಷಿಸಿ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದರು. ಪರ್ ಮಿನಿಟ್ಗೆ 500 ಲೀಟರ್ ಆಕ್ಸಿಜನ್ ಅನ್ನು ಕೊಡುವಂಥ ಪ್ಲಾಂಟ್ ಅನ್ನು ಕೊಡಬೇಕು ಅಂತ ತೀರ್ಮಾನ ಆಗಿತ್ತು. ಇವತ್ತು ಅದು ಕೆಲಸವನ್ನು ಆರಂಭ ಮಾಡಿದೆ. ಆದರೆ ಉದ್ಘಾಟನೆಯನ್ನು ಪೆಟ್ರೋಲಿಯಂ ಮಿನಿಸ್ಟರು ಯಾರಾದರೂ ಒಬ್ಬರು ಬರ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಾಂದರೆ ಇವತ್ತದರ ಉದ್ಘಾಟನೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಪೆಟ್ರೋಲಿಯಂ ಮಿನಿಸ್ಟ್ರಿ ಹೇಳಿದರು ನಿಮ್ಮ ಊರನ್ನು ನಾವು ನೋಡಬೇಕು ಅಂತ ಹೇಳಿ ಆ ಕಾರಣಕ್ಕಾಗಿ ಅದನ್ನು ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡಿದ್ದೀವಿ. ಅವರು ಬಂದರೆ ಸರಿ, ಬಂದಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಮಾಡ್ತೀವಿ. ಯಾಕಂದರೆ ಇದು ಜನಕ್ಕೆ ಸದುಪಯೋಗ ಆಗಬೇಕಾಗಿದೆ. ಅವರ ಡೇಟ್ ಬೇಗ ಸಿಕ್ಕಿದರೆ ಅವ್ರು ಬಂದು ಮಾಡ್ತೀವಿ. ಅವರ ಡೇಟ್ ಸಿಗದೆ ಹೋದರೆ ಇನ್ನೊಂದು ಸಾರಿ ಅವರನ್ನು ಬಂದಾಗ ಇಲ್ಲಿ ಕರ್ಕೊಂಡು ಹೋಗ್ತೀವಿ. ಆದರೆ ಮುಂದಿನ ಆದಷ್ಟು ಬೇಗನೆ ಅವರನ್ನು ಕರ್ಕೊಂಡು ಬರೋಕ್ಕೆ ಒಂದು ಪ್ರಯತ್ನ ಆಗಿದೆ. ಬಹಳ ಕಷ್ಟದಲ್ಲಿ ಹರೀಶ್ ಬಂಗೇರ್ ಅವರ ಬಿಡುಗಡೆಯಾಗಿದೆ. ಸೌದಿ ರಾಜನ ಕುರಿತು ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆಂಬ ಆರೋಪದಡಿಯಲ್ಲಿ ಅವರನ್ನು ಬಂಧಿಸಲಾಗಿತ್ತು. ಸಾಮಾನ್ಯವಾಗಿ ರಾಜ್ಯ ಪರಿವಾರದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರೆ ಕಠಿಣವಾದ ಶಿಕ್ಷೆಯನ್ನ ಕೊಡ್ತಾರೆ. ಆದರೆ ಹರೀಶ್ ಬಂಗೇರ ಸೌದಿ ಜೈಲಿನಲ್ಲಿ ಉಳಿದಿರುವುದೇ ಹೆಚ್ಚು. ಸತ್ಯವನ್ನು ಸಾಬೀತುಪಡಿಸಿದ ಮೇಲೆ ಅವರಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಭಾರತೀಯ ವಿದೇಶಾಂಗ ಸಚಿವಾಲಯ ಮತ್ತು ರಾಯಭಾರಿ ಕಚೇರಿಯಿಂದ ಸತತ ಪ್ರಯತ್ನದಿಂದ ಬಿಡುಗಡೆ ಸಾಧ್ಯವಾಗಿದೆ ಎಂದು ಹೇಳಿದರು. ಬಿಡುಗಡೆ ಆಗಿದೆ, ಬಹಳ ಕಷ್ಟದಲ್ಲಿ ಆಗಿದೆ. ಅವರು ದೊರೆಯ ಬಗ್ಗೆ, ಅಲ್ಲಿರುವಂತ ದೊರೆಯ ಬಗ್ಗೆ ಏನೋ ಹೇಳಿದ್ದಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅಂತ ಅವರ ಅರೆಸ್ಟ್ ಆಗಿತ್ತು. ಸಾಮಾನ್ಯವಾಗಿ ರಾಜ ಪರಿವಾರದ ಬಗ್ಗೆ ಆ ರೀತಿಯ ಯಾವುದೇ ಮಾಹಿತಿ ಬಂದರೂ ಅವರು ಕಠಿಣವಾದಂಥ ಶಿಕ್ಷೆಯನ್ನು ಕೊಡ್ತಾರೆ. ಹರೀಶ್ ಬಂಗಾರ ಅವರ ಅದೃಷ್ಟ, ಅವರು ಇಷ್ಟು ದಿನ ಜೈಲಲ್ಲಿ ಬದುಕಿದ್ರು ಮತ್ತು ಅವರನ್ನು ಬಿಡುಗಡೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ, ಆ ಸತ್ಯವನ್ನು ಸಾಬೀತು ಮಾಡಿದ ಮೇಲೆ ಅವರಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ನಮಗೆಲ್ಲರಿಗೂ ಖುಷಿಯಾಗಿದೆ, ಸಂತೋಷ ಆಗಿದೆ. ನನಗೆ ಅನಿಸುತ್ತೆ ಕುಟುಂಬ ಕೂಡ ಖುಷಿ ಪಡುತ್ತೆ. ಕುಂದಾಪುರದ ಶಾಸ್ತ್ರಿ ವೃತ್ತದ ಫ್ಲೈಓವರ್ ಅನ್ನು ಜನರೇ ಉದ್ಘಾಟಿಸಿದ್ದಾರೆ. ಸ್ಥಳೀಯ ಶಾಸಕರು ಉದ್ಘಾಟನಾ ಕಾರ್ಯಕ್ರಮಗಳಿಗೆಲ್ಲ ಬರುವವರಲ್ಲ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮುಗುಳ್ನಗುತ್ತಾ ಪ್ರತಿಕ್ರಿಯಿಸಿದರು. ಈಗಾಗಲೇ ಕಿರಣ್ ಕೊಳಗಿ ಅವರು MLA ಅವರೆಲ್ಲ ಹೇಳಿದ್ದಾರೆ. ಮೊದಲಿನ ಚಿಕ್ಕ ಫ್ಲೈಓವರ್, ಮೊದಲು ಫ್ಲೈಓವರ್ ಆದಮೇಲೆ ಅದಕ್ಕೆ ಲೆಫ್ಟಲ್ಲಿ ಮಿಡಲಲ್ಲಿ ಲೆಫ್ಟಲ್ಲಿ ಸ್ವಲ್ಪ ಓಪನ್ ಮಾಡಿ ಅವಕಾಶ ಕೊಡ್ಕೊಂಡು ಈಚೆಯಿಂದ ಹೋಗುವಾಗಲೂ ಆ ಥರ ಕೊಡಬೇಕು ಅಂತ ನಾನು ಅವರ ಮನವಿಯನ್ನು ಖಂಡಿತವಾಗಿ NH ಇಲಾಖೆಗೆ ತಿಳಿಸ್ತೀನಿ. ಇನಾಗರೇಷನ್ ಜನನೇ ಮಾಡಿದ್ದಾರೆ. ಇಲ್ಲಿ MLA ಇನಾಗರೇಷನ್ಗೆಲ್ಲ ಬರಲ್ವಲ್ಲ ಅದಕ್ಕೆ ಕರ್ನಾಟಕದಲ್ಲಿ. ಶ್ರೀಕಾಂತ್ ಹೆಮ್ಮಾಡಿ, ವಿಪೋ ನ್ಯೂಸ್, ಕುಂದಾಪುರ.